ವಿನಯ ಪ್ರಸಾದ್ ಅವರು ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಆಗ ರಮೇಶ್ ಅವರು ವಿನಯ ಅವರಿಗೆ ಕೇಳಿದ ಮೊದಲ ಪ್ರಶ್ನೆ, ಈ ಕಣ್ಣುಗಳಿಂದ ಎಷ್ಟು ಹುಡುಗರಿಗೆ ಹುಚ್ಚು ಹಿಡಿಸಿದ್ದೀರಾ ಅಂತ. ವಿನಯ ಅವರಿಗೆ ಸಹನಟರು ಕಮೆಂಟ್ ಕೊಟ್ಟಿದ್ದರಂತೆ. ಏನಪ್ಪ ಅಂದ್ರೆ, ವಿನಯ ಪ್ರಸಾದ್ ಕಣ್ಣನ್ನ ನೋಡಿದಾಗ ಹುಲ್ಲು ಹಾಸಿನ ಮೇಲೆ ಮಂಜು ಬಿದ್ದಿರುವಾಗ ಅದರ ಮೇಲೆ ತಲೆ ಇಟ್ಕೊಂಡು ಮಲಗೋ ಹಾಗಿರ್ಬೇಕು ಅಂತ ಹೇಳಿದ್ದರಂತೆ. ಇದರರ್ಥ ಹುಚ್ಚು ಹಿಡಿಸೋ ಕಣ್ಣುಗಳಲ್ಲ, ಬದಲಾಗಿ ವಿನಯ ಅವರದ್ದು ಹುಚ್ಚು ಬಿಡಿಸೋ ಕಣ್ಣುಗಳು ಅಂತ. ಅದಕ್ಕೆ ರಮೇಶ್ ಏನಂದ್ರು ಗೊತ್ತಾ, ಕಣ್ಣು ಮಿಟುಕಿಸೋದು ಅಂತೀವಲ್ಲ, ಅಂದ್ರೆ ಒಂದು ಸಲ ನಿಮ್ಮ ಕಣ್ಣು ಮಿಟುಕಿಸುವಾಗ 1 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಲ್ಲ ಅಂತ ರಮೇಶ್ ನಗೆ ಚಟಾಕಿ ಹಾರಿಸಿದ್ರು. ರಮೇಶ್ ಪ್ಯಾರಿಸ್ ಪ್ಯಾರಿಸ್ ಅನ್ನುವ ಸಿನಿಮಾಕ್ಕೆ ನಿರ್ದೇಶನವನ್ನ ಮಾಡ್ತಿದ್ದಾರೆ. ಇದಕ್ಕೆ ಕಾಜಲ್ ಅಗರ್ವಾಲ್ ನಾಯಕಿ. ಕಾಜಲ್ ಕಲರ್, ಕಾಜಲ್ ಕಣ್ಣಿನಂತೆ ಇರುವ ಅಮ್ಮನ ಪಾತ್ರಕ್ಕೆ ಅಭಿನಯಿಸೋರು ರಮೇಶ್ ಅವರಿಗೆ ಬೇಕಿತ್ತು. ಇದಕ್ಕಾಗಿ ಅವರು ಇಡೀ ಭಾರತವನ್ನ ಸುತ್ತಿದ್ರು. ಆ ನಂತರ ಅವರಿಗೆ ನೆನಪಾದದ್ದು ವಿನಯ ಪ್ರಸಾದ್. ವಿನಯ ಪ್ರಸಾದ್ ಅವರು ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಅವರ ಅಮ್ಮನಿಗೆ, ನನಗೇನಾದ್ರೂ ಮಗಳು ಹುಟ್ಟಿ ಅವಳು ಡ್ಯಾನ್ಸ್ ಕಲಿತು ಸಿನಿಮಾದಲ್ಲಿ ಅಭಿನಯಿಸಿದ್ರೆ ಹೇಗಿರುತ್ತೆ ಅಂತ ಆಲೋಚನೆ ಬಂದಿತ್ತಂತೆ. ವಿನಯ ಅವರ ಅಜ್ಜಿಯ ಬಣ್ಣ ಕಣ್ಣು ಈಗ ವಿನಯ ಅವರಿಗೆ ಬಂದಿದೆ ಎನ್ನುತ್ತಾರೆ ವಿನಯ ಅವರ ತಾಯಿ. ಆಗಲೇ ವಿನಯ ದಂತದ ಗೊಂಬೆ ತರ ಕಾಣುತ್ತಿದ್ದರಂತೆ. ವಿನಯ ಪ್ರಸಾದ್ ಅವರ ಮೊದಲ ಹೆಸರು ತಿಲೋತ್ತಮೆ. ಅಪ್ಪ ಪ್ರೀತಿಯಿಂದ ತಿಮ್ಮಿ ಅಂತ ವಿನಯ ಅವರಿಗೆ ಕರೀತಾ ಇದ್ರಂತೆ.